ಓಂ ನಮೋ ವಾಲ್ಮೀಕಿಯೇ. ನಮಸ್ಕಾರ ಬಂಧುಗಳೇ, ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪಂಗಣ್ಣವರ್. ಹೇ ಸೀತಾರಾಮ್ ವಾಹಿನಿಯ ವಾಲ್ಮೀಕಿ ರಾಮಾಯಣ ಅಂದು ಇಂದು ಚಿಂತನ ಕಾರ್ಯಕ್ರಮದ 254ನೇ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನು ತಮಗೆ ಹಿಂದಿನ ಸಂಚಿಕೆಯಲ್ಲಿ ಭರತ ತನ್ನ ಸೈನ್ಯದೊಂದಿಗೆ ತಾಯಂದಿರೊಂದಿಗೆ ಮರಳಿ ಅಯೋಧ್ಯೆ ಪ್ರವೇಶ ಮಾಡ್ತಾನೆ. ಅಯೋಧ್ಯೆ ಪ್ರವೇಶ ಮಾಡಿದ ತಕ್ಷಣ ಅಯೋಧ್ಯೆ ಅವನಿಗೆ ಬಹಳ ಒಂದು ವಿಚಿತ್ರವಾಗಿ ಕಾಣಿಸ್ತಿದೆ. ದುಃಖದಿಂದ ತುಂಬಿದ ಕಾಣಿಸ್ತಿದೆ, ಕತ್ತಲಿಂದ ಆವರ್ಷದ ಕಾಣಿಸ್ತಿದೆ. ಅದನ್ನೇ ಮುಂದುವರಿಸಿ ವಾಲ್ಮೀಕಿಯವರು ಯಾವ ರೀತಿ ಭರತನಿಗೆ ಅಯೋಧ್ಯೆ ಖಂಡಿತ ಅನ್ನೋದನ್ನು ಹೀಗೆ ಮುಂದುವರಿಸ್ತಾರೆ. ತನ್ನ ವೈಭವ ಕಳೆದುಕೊಂಡು ಭೂಮಿಯ ಮೇಲೆ ಬಿದ್ದ ಉಲ್ಕೆಯಂತೆ ಕಂಡಿತು ಅಯೋಧ್ಯೆ. ಆಕಾಶದಾಗ ನಾವು ಉಲ್ಕೆಗಳನ್ನು ನೋಡ್ತಿರ್ತೇವೆ. ನಾವು ಸಾಮಾನ್ಯವಾಗಿ ನಮಗೆ ನವಂಬರ್ ತಿಂಗಳದಾಗ ಅದು ಕಾಣಿಸಿರ್ತದೆ, ಅದರ ಆನಂದ ಪಡೆದಿರುತ್ತೇವೆ. ಅದು ಒಂದ್ಮೇಲೆ ಬಾಣ ಬಿಟ್ಟು ಹಾಗೆ ಶರವೇಗದಲ್ಲಿ ಹೋಗು ದಾಟಿ ಹೋಗೋದು ದೃಶ್ಯಗಳನ್ನು ಸಾಮಾನ್ಯವಾಗಿ ನೋಡ್ತಿರ್ತೇವೆ. ಅದು ಮೇಲೆ ಏನು ಅಂತರಿಕ್ಷದಲ್ಲಿ ಏನಿರ್ತದೆ, ತನ್ನ ವೈಭವದಲ್ಲಿ ಸುತ್ತಾಡ್ತಾ ಇರ್ತದೆ. ಅಂತಹ ಒಂದು ಉಲ್ಕೆ ತನ್ನ ಅಲ್ಲಿಯ ವೈಭವವನ್ನು ಕಳೆದುಕೊಂಡು ಭೂಮಿಯಾಗಿ ಬಿದ್ದ, ಯಾವ ರೀತಿಯಾಗಿ ಬೂದಿಯಿಂದ ಮುಚ್ಚಿದಂಗೆ ಕಂಡಿರ್ತದೆ, ಶ್ಮಶಾನಗತಿ ಕಾಣಿಸ್ತದೆ, ಆ ರೀತಿಯಾಗಿ ಅಯೋಧ್ಯೆ ಕಂಡಿತು ಭರತನಿಗೆ ಅಂತ ವಾಲ್ಮೀಕಿಯವರು ಮುಂದುವರಿಸ್ತಾರೆ. ಮಧುಹೀರುವ ಜೇನುನೊಣ ತುಂಬಿದ ಹೂ ಬಳ್ಳಿಗಳು ಕಾಡಿಗಿಚ್ಚಿಗೆ ಉರಿದು ಬಾಡಿದಂತೆ ಕಂಡಿತು ಅಯೋಧ್ಯೆ. ನೋಡಿ, ಇಲ್ಲಿ ಸದಾ ಯಾವಾಗಲೂ ಹೂ ಬಳ್ಳಿದ ಹೂಗಳ ಗಿಡದಲ್ಲಿ ಹೂಗಳಾಗಿದ್ದು ಅಂದರೆ ಆ ಹೂವಿನ ಮಕರಂದ ಹೀರಲಿಕ್ಕೆ ಸಾಮಾನ್ಯವಾಗಿ ಜೇನುನೊಣಗಳು ಬಂದಿರ್ತಾವೆ. ಅಂಥ ಒಂದು ಅರಣ್ಯಕ್ಕೆ ಬೆಂಕಿ ಹತ್ತಿದಾಗ ಆ ಹೂವಿನ ಬಳ್ಳಿ ಗಿಡಗಳೆಲ್ಲ ಏನಾಗಿರ್ತಾವೆ, ಸುಟ್ಟ ಕರಕಲಾಗಿ ಹೋಗಿರ್ತಾವೆ. ಇಲ್ಲಿ ಅಯೋಧ್ಯೆ ಕೂಡ ಹಾಗೆ ಕೊಡ್ತದೆ. ಯಾವಾಗಲೂ ಈ ಹಾಗೆ ಹೂವು ಮತ್ತು ಗಿಡಗಳಲ್ಲಿ ಹೂವಿನಿಂದ ತುಂಬಿದಂಥ ಇದು ಬಳ್ಳಿ ಮತ್ತು ಗಿಡಗಳಲ್ಲಿ ಹೂವಿನಿಂದ ತುಂಬಿದ ಒಂದು ದೃಶ್ಯ, ಮನಮೋಹಕ ದೃಶ್ಯ ಇರ್ತದಲ್ಲ. ಸಾಮಾನ್ಯವಾಗಿ ವಸಂತ ಋತುವಿನಲ್ಲಿ ಯಾವ ಭೂಮಿ ಶೃಂಗಾರಮಯವಾಗಿ ಕಾಣಿಸ್ತದೆ, ಹಾಗೆ ಅಯೋಧ್ಯೆ ಯಾವಾಗಲೂ ಶೃಂಗಾರದಿಂದ ತುಂಬಿದ್ದದು. ಜನ ಬರ್ತಿರ್ತಾರ, ಹೋಗ್ತಿರ್ತಾರ. ನಾನು ತಮಗೆ ಹೇಳಿದ್ದೇನೆ, ಅಯೋಧ್ಯೆ ಕಾಂಡದಲ್ಲಿ ಅನ್ಯಗ್ರಹಿಗಳು ಸಹಿತ ಬರ್ತಿರ್ತಾರೆ, ಬೇರೆ ಗ್ರಹಗಳಿಂದ ಕೂಡ ಜನ ಇಲ್ಲಿ ಅಯೋಧ್ಯೆಗೆ ಬರ್ತಿದ್ರು. ಹೊರಗಿನ ದೇಶದಿಂದ ಜನ ಬರ್ತಿದ್ರು ಅಂತ ಹೇಳ್ತಾ ಅಂದ್ರೆ ಆ ಬರು ಹೋಗುವ ಮಂದಿ ಯಾವ ರೀತಿಯಾಗಿ ಒಂದು ವನದಲ್ಲಿ ಅಥವಾ ಹೂವಿನ ಗಿಡ ಆಯಿತು ಅಥವಾ ಬಳ್ಳಿ ಗಿಡ ಹೂವು ಅರಳಿದಾಗ ಯಾವ ರೀತಿ ಜೇನೊಣ ಬಂದು ಮಕರಂದ ಹಿಡ್ಕೊಂಡು ಹೋಗ್ತಿರ್ತಾವೆ, ಯಾವ ಬರ್ತಿರ್ತಾವೆ, ಆ ದೃಶ್ಯ ಯಾವಾಗಲೂ ಅಯೋಧ್ಯೆಯಲ್ಲಿ ಕಾಣ್ತಾ ಇತ್ತು. ಹಾಗೆ ಕಾಣ್ತಾ ಇತ್ತು ಅಯೋಧ್ಯೆ. ಆದರೆ ಇವತ್ತು ಏನಾಗಿದೆ, ಅದೇ ಒಂದು ವನಕ್ಕೆ ಬೆಂಕಿ ಹತ್ತಿದ ನಂತರ ಯಾವ ಬಳ್ಳಿನೂ ಇರುವುದಿಲ್ಲ, ಯಾವ ಹೂವು ಇರುವುದಿಲ್ಲ, ಯಾವ ಮಕರಂದ ಹೀರಲಿಕ್ಕೆ ಬರುವಂತಹ ಜೇನುನೊಣಗಳನ್ನು ಕಾಣಿಸಲಿಲ್ಲ. ಆ ರೀತಿಯಾಗಿ ಭರತನಿಗೆ ಅಯೋಧ್ಯೆ ಕಂಡಿತು. ಮುಂದುವರೆದು ಹೇಳ್ತಾರೆ, ಸದ್ದು ಗದ್ದಲವಿಲ್ಲದೆ ಅಂಗಡಿ ಮುಂಗಟ್ಟು ಮುಚ್ಚಿದ್ದವು. ನಿರ್ಜನ ಬೀದಿ ಚಂದ್ರ ನಕ್ಷತ್ರಗಳ ಮುಸುಕಿದ ಮೋಡಿನಂಥ ಕತ್ತಲೆ ಅಂತ ಕಂಡಿತು ಅಯೋಧ್ಯೆ. ಅಯೋಧ್ಯೆ ಪ್ರವೇಶ ಮಾಡೋಕ್ಕೆ ಎಲ್ಲಿ ನೋಡ್ತೀರಿ, ಎಲ್ಲಿ ಒಂದು ಅಂಗಡಿನೂ ಇಲ್ಲ. ಅಂಗಡಿ ಎಲ್ಲ ನಾವೀಗೇನು ಕಾಂಪ್ಲೆಕ್ಸ್ ಅಂತೀವಲ್ಲ, ಶಾಪ್ಸ್ ಏನಂತೀವಿ, ಇವೆಲ್ಲ ಮುಚ್ಚಿರ್ತಾವೆ. ಅಂಗಡಿ ಮುಂಗಟ್ಟುಗಳೆಲ್ಲ ಮುಚ್ಚಿರ್ತಾವೆ, ಎಲ್ಲೂ ಗದ್ದಲ ಇರುವುದಿಲ್ಲ. ಜನ ಸಾಮಾನ್ಯವಾಗಿ ಅಯೋಧ್ಯೆಯಲ್ಲಿ ಯಾವಾಗಲೂ ಗದ್ದಲಿನ ತುಂಬಿದ ಇರ್ತಿತ್ತು ಜನ. ಬೀದಿಗಳಲ್ಲಿ ರಥದ ಓಡಾಟ, ಕುದುರೆಗಳ ಓಡಾಟ, ಸೈನಿಕರದ ಕಾವಲು ಮತ್ತು ಜನ ವ್ಯಾಪಾರಕ್ಕಾಗಿ ಆ ಕಡೆ ಈ ಕಡೆ ಅಲ್ದಾಡೋದು, ಹಿಂಗೆ ಯಾವಾಗಲೂ ಜನಸಂದಣಿ ತುಂಬಿದಂಥ ಅಯೋಧ್ಯೆ ಈಗ ಬಿಕೋ ಅಂತಿತ್ತು. ಅವು ಯಾವ ಚಟುವಟಿಕೆ ಕಾಣಿದ್ರೆ ಎಲ್ಲಿ ನೋಡಿದ್ರೆ ಎಲ್ಲ ಅಂಗಡಿಗಳೆಲ್ಲ ಏನಾಗಿದ್ದು ಕ್ಲೋಸ್ ಆಗಿಬಿಟ್ಟಿದ್ದು, ಅಂಗಡಿ ಮುಗಟ್ಟನ್ನು ಮುಚ್ಚಾಕಿದ್ರು. ನಿರ್ಜನ ಬೀದಿಯ ಒಂದು ಮನುಷ್ಯ ಸಹಿತ ಸಣ್ಣ ಮಗು ಸಹಿತ ಅಲ್ದಾಡೋದು ಕಾಣಿಸ್ತದೆ. ಸಂಪೂರ್ಣವಾಗಿ ಬೀದಿಗಳೆಲ್ಲ ನಿರ್ಜನವಾಗಿದ್ದವು. ಚಂದ್ರ ನಕ್ಷತ್ರಗಳ ಮುಸುಕಿದ ಮೋಡಿನ ಕತ್ತಲೆ ಅಂತ ಕಂಡಿತು ಅಯೋಧ್ಯೆ. ಮೋಡಿನಾಗ ಈ ಆ ನಕ್ಷತ್ರ ಮತ್ತು ಚಂದ್ರಮ ಮುಸುಗಿದ ನಂತರ ಹ್ಯಾಂಗೆ ಕಾಣ್ತಿತ್ತು, ಕಪ್ಪು ಮೋಡಿಂದ ಆವರಣ ಹ್ಯಾಂಗೆ ಕಾಣ್ತಿತ್ತು, ಆ ರೀತಿಯಾಗಿ ದುಃಖದ ಮೋಡಿನಲ್ಲಿ ಅಯೋಧ್ಯೆ ಮುಳುಗಿದಂತೆ ಭರತನಿಗೆ ಕಂಡಿತು. ಮುಂದುವರೆದು, ಮಾರಾಟಗಾರನ ಕೊಂದು ಮದ್ಯ ಹರಿಸಿದ ಮಡಿಕೆ ಒಡೆದು ಅಸ್ತವ್ಯಸ್ತ ಹೊಲಸಾದ ಮಧುಶಾಲೆ ಎಂದು ಕಂಡಿತು. ಮುಂದೆ ಹೇಗೆ ಹೇಳ್ತಾರೆ ಅಯೋಧ್ಯೆ ಹ್ಯಾಂಗೆ ಕಾಣಿಸಾಕತ್ತೆ ಅಂದರೆ ಮಧುಶಾಲೆ. ಮಧುಶಾಲೆ ಅಂದರೆ ಈ ಸೆರೆಯದ ಅಂಗಡಿಗಳು, ಈಗೇನು ನಾವು ಪೆಗ್ ಬಾರ್ಗಳು ಅಂತ ಕರಿತೀವಲ್ಲ, ಅವಾಗ ಮಧುಶಾಲೆಗಳಿದ್ದವು. ಆ ಮಧುಶಾಲೆ ಹೇಗಿತ್ತಂದ್ರೆ ಆ ಮಧುಶಾಲೆ ಮಾಲಕನನ್ನು ಹೊಡೆದು
ಅಲ್ಲಿ ಇದ್ದಂಥ ಮಧು ತುಂಬಿದಂಥ ಅಂದರೆ ಸರಾಯಿ ತುಂಬಿದಂಥ ಮಡಿಕೆಗಳನ್ನು ಹೊಡೆದು ಯಾವ ರೀತಿಯಾಗಿ ಆ ಚಿಂತ ಆ ಕಡೆ ಈ ಕಡೆ ಬಿದ್ದು ಚಂದ್ರ ಆಗಿ ಕಾಣಿಸಿತ್ತು ಅಂದರೆ ಹಾಳಾದ ದೃಶ್ಯ ಕಾಣಿಸ್ತಿತ್ತು ಆ ರೀತಿಯಾಗಿ ಅಂದರೆ ತನ್ನ ಒಂದು ಲವಲವಿಕೆಯನ್ನು ಕಳ್ಕೊಂಡಂತಹ ಹಾಳಾಗಿ ಬಿದ್ದಂಥ ಮಧುಶಾಲೆಯಂತೆ ಅಯೋಧ್ಯ ಮರ್ದನಿಗೆ ಕಂಡಿತ್ತು. ಮುಂದುವರೆದು ವಾಲ್ಮೀಕಿಯವರು ಹೇಳ್ತಾರೆ, ಪಾತ್ರೆ ಮಡಿಕೆ ಒಡೆದು ನೀರಿನ ಸಂಗ್ರಹಾಲಯವನ್ನು ಧ್ವಂಸ ಮಾಡಿದ ನೀರು ಸರಬರಾಜ ತಾಣದಂತೆ ಕಂಡಿತು ಅಯೋಧ್ಯ. ಈಗಿನ ಪ್ರತಿಯೊಂದು ಊರಕ್ಕೆ ಊರಿಗೆ ನೀರು ಸರಬರಾಜು ಮಾಡುವ ನೀರು ಸಪ್ಲೈ ಮಾಡುವಂಥದ್ದ ಪೂರೈಸುವಂಥದ್ದು ಒಂದು ಏನಿರ್ತಿದೆ ಜಲ ಒಂದು ವ್ಯವಸ್ಥೆ ಇರ್ತಿದೆ. ಅಲ್ಲೆಲ್ಲ ದೊಡ್ಡ ದೊಡ್ಡ ಟ್ಯಾಂಕ್ಗಳಿರ್ತಾವೆ, ನೀರಿನ ಹೌದುಗಳಿರ್ತಾವೆ, ನೀರನ್ನು ತರ್ತಾರೆ, ಅದನ್ನು ಶುದ್ಧೀಕರಣ ಮಾಡಿ ಕಳಿಸ್ತಾರೆ. ಅದೇ ರೀತಿಯಾಗಿತ್ತಲ್ಲಿ ಇಡೀ ಅಯೋಧ್ಯೆಗೆ ನೀರು ಸಪ್ಲೈ ಆಗಬೇಕಾಗಿತ್ತು ಅಂದರೆ ಪೂರೈಸಬೇಕು, ಕುಡಿಯುವ ನೀರನ್ನು ಪೂರೈಸಬೇಕಾಗಿತ್ತು ಅಂದರೆ ಸರಾಯು ನದಿಯಿಂದ ಅಲ್ಲಿ ನೀರು ತಂದು ಆ ನೀರನ್ನು ಇಲ್ಲೇ ಅಯೋಧ್ಯೆಗೆ ಪೂರೈಸಲಾಗ್ತಿತ್ತು. ಆ ಒಂದು ವ್ಯವಸ್ಥೆ ಕೆಟ್ಟ ನಂತರ ಹಾಗೆ ಒಂದು ದೃಶ್ಯ ಕಾಣ್ತಿದೆ, ಆ ದೃಶ್ಯವನ್ನು ಅಯೋಧ್ಯೆ ಹೋಗ್ತಾ ಇತ್ತು ಅಂದರೆ ಆವೇಳ್ದ ನೋಡಿ ನೀರು ಸರಬರಾಜು ಮಾಡೋದು, ನೀರು ಸಪ್ಲೈ ಮಾಡೋದು ಸಿಟಿಗಳಲ್ಲಿ ಆಗ ವ್ಯವಸ್ಥೆ ಇತ್ತು. ಇದು ಈಗಿಂದ ಅಷ್ಟೇ ಅಲ್ಲ ಕಲ್ಪನೆ, ಆವಾಗೂ ಇತ್ತಲ್ಲಿ ಅನ್ನೋದಿಲ್ಲಿ ಸ್ಪಷ್ಟವಾಗಿ ಕಂಡು ಈ ಹೋಲಿಕೆಗಳಿಂದ ಕಂಡು ಬರ್ತಿದೆ. ಮುಂದುವರೆದು ಹೇಳ್ತಾರೆ ಅವರು, ಶೂರರ ಕೈಯಿಂದ ಜಾರಿ ಬಿದ್ದ ಬಿಲ್ಲಿನ ಹರಿದ ಬೇರ್ಪಟ್ಟ ನೆಲದ ಮೇಲೆ ಬಿದ್ದ ಹುರಿಯಂತೆ ಕಂಡಿತು ಅಯೋಧ್ಯ. ಯುದ್ಧ ಮಾಡೋ ಕಾಲಕ್ಕೆ ಬಿಲ್ಲನ್ನು ಹಿಡ್ಕೊಂಡು ಬಾಣ ಹೂಡೋ ಕಾಲಕ್ಕೆ ಅದು ಹೆದೆ ಇರ್ತದಲ್ಲ ಹೀರಿಕೆ, ಅದು ಹರಿದು ಬಿದ್ದು ಕೊಡಲಿ ಅವಾಗ ಅಥವಾ ಯಾರು ಹೊಡೆದಿರ್ತಾರ ಅದು ಹರಿದು ಬಿದ್ದ ಕೆಳಗೇನು ಬೀಳ್ತದಲ್ಲ ಬಾಣ, ಆ ಬಿಲ್ಲೇನು ಬೀಳ್ತದಲ್ಲ ಆ ಬಿಲ್ಲಿನ ಗತಿ ಅಯೋಧ್ಯ ಕಾಣಿಸ್ತಿದೆ. ಮುಂದುವರೆದು, ವೈರಿಯಿಂದ ಯುದ್ಧದಲ್ಲಿ ಹತನಾದ ಕುದುರೆ ಸವಾರ ವೀರ ಬಿದ್ದ ನೆಲದಂತೆ ಕಂಡಿತು ಅಯೋಧ್ಯ. ಈಗ ಕುದುರೆ ಸವಾರರು ಇರ್ತಾರೆ ಯುದ್ಧ ಮಾಡ್ತಿರ್ತಾರೆ, ನಾವು ಅದಕ್ಕೆ ಅಶ್ವದಳ ಅಂತ ಇರ್ತೀವಿ. ಅಶ್ವದಳದ ಯುದ್ಧರು ವೀರರು ಅಶ್ವದಳ ಮೇಲೆ ಕೂತ ಯುದ್ಧ ಮಾಡ್ತಿರ್ತಾರೆ, ಬಾಲೆಯಿಂದ ಮಾಡ್ತಿರ್ತಾರೆ, ಖಡ್ಗದಿಂದ ಮಾಡ್ತಿರ್ತಾರೆ, ಬಾಣಗಳಿಂದ ಮಾಡ್ತಿರ್ತಾರೆ. ಅಂತಹ ಈ ವೀರನಿಗೆ ಶೂರನಿಗೆ ಈ ಬಾಣಾಗಲಿ ಖಡ್ಗಾಗಲಿ ತಗಲಿದಾಗ ಅವರು ಕೆಳಗೆ ಬಿದ್ದ ಏನು ಶವಗಳು ಇರ್ತಾವಲ್ಲ ಆ ಶವ ಕಣ್ಣಿಂದೆ ಅಯೋಧ್ಯ ಭರತನಿಗೆ ಕಾಣ್ತಿದೆ. ಮುಂದುವರೆದು, ಅಯೋಧ್ಯೆ ದೃಶ್ಯ ನೋಡುತ್ತಾ ಭರತ ಸಾರಥಿಗೆ ನೋಡಿದ. ಈ ಎಲ್ಲ ಒಂದು ದುಃಖದಿಂದ ತುಂಬಿದಂಥ ಅಯೋಧ್ಯವನ್ನು ಅಪಶಕುನಗಳನ್ನು ಮತ್ತು ಅಲ್ಲಲ್ಲೇ ನಿರ್ಜನ ಬೀದಿಗಳನ್ನು ಮತ್ತು ಕಲಾಹೀನವಾದಂಥ ಅಯೋಧ್ಯೆ ಜನರ ನಡುವಿಕೆಯನ್ನು ಕಂಡು ಭರತ ಸಾರಥಿಗೆ ಹೇಳ್ತಾನೆ. ಸಾರಥಿ ಇಲ್ಲಂದ್ರೆ ಇವರು ಸುಮಂತ್ರ ಇರ್ತಾರೆ, ಮುಗ್ಧ ಮಂತ್ರಿಡನ ಸಾರಥಿ ಇರ್ತಾನೆ. ಸಾರಥಿಗೆ ನೋಡಿದ, ಇಂದು ಮೊದಲಿನಂತೆ ಅಯೋಧ್ಯದಲ್ಲಿ ವಾದ್ಯ ಸಂಗೀತ ಕೇಳಿ ಬರುತ್ತಿಲ್ಲಬೇಕೆ? ನಿತ್ಯ ಯಾವಾಗಲೂ ವಾದ್ಯಗಳ ಸಂಗೀತ ನೃತ್ಯ ಇದರಿಂದ ತುಂಬಿರ್ತಿತ್ತು. ಎತ್ತ ನೋಡ್ತಾ ಅತ್ತೆಲ್ಲ ಈ ಸ್ವರಗಳು ನಾವು ಕೇಳಿಸ್ತಾ ಇದ್ದು, ವಾದ್ಯಗಳು ಕೇಳಿಸ್ತಾ ಇತ್ತು. ಆ ಒಂದು ಪರಿಸರ ಎಲ್ಲಿ ಹೋಯಿತು? ಇವತ್ತು ವಾದ್ಯ ಒಂದು ವಾದ್ಯದ್ದು ನೋಡಿ ನುಡಿನೋ ನುಡಿಸೋದು ನಮ್ಮ ಕಿವಿಗೆ ಬೀಳ್ತಾ ಇಲ್ಲ, ಒಂದು ಸಂಗೀತದ ಇದು ಸಹಿತ ನಮಗೆ ಕಿವಿಗೆ ಬೀಳ್ತಾ ಇಲ್ಲ ಅಂತ ಭರತ ತನ್ನ ಸಾರಥಿಗೆ ನುಡಿತಾನೆ. ಮದ್ಯಪಾನಿಗಳ ವಾಸನೆ, ಹೂಗಂಧಗಳ ವಾಸನೆ ಇಂದು ಅಯೋಧ್ಯದಲ್ಲಿ ತೇಲಿ ಬರುತ್ತಿಲ್ಲಬೇಕೆ? ನೋಡಿ, ಎಲ್ಲ ಮಧುಶಾಲೆಗಳಿದ್ದು ಮಧುಶಾಲೆಯಲ್ಲಿ ಸರಾಯಿ ಕೂಡ್ಕೊಂಡು, ಸರಾಯಿ ಅಂತ ಶಬ್ದ ಉಪಯೋಗ ಮಾಡ್ತೀನಿ, ಅವರು ಸೋಮರಸ ಅಂತಿದ್ರು, ಸರಾಯಿ ಕೂಡ್ಕೊಂಡು ತೇಲ್ತಾ ಹೊರಗೆ ಬರೋ ಕಾಲಕ್ಕೆ ಇವತ್ತು ನಾವು ನೋಡ್ತಾ ಇದ್ದೇವೆ. ಸಾಮಾನ್ಯ ಅದು ಯಾರೇ ಭಾಳ ಸೆರೆ ಕುಡಿದು ಬರ್ತಾ ಇದ್ರಂದ್ರೆ ಅವ್ನು ವಾಸನೆ ದೂರ ಗೊತ್ತಾಗ್ತಿದೆ. ಈ ಮನುಷ್ಯ ಸೆರೆ ಕುಡಿದು ಬರ್ತಾ ಜೂಲಿ ಹೊಡ್ಕೊತ್ ಬರ್ತಿರ್ತಾನೆ, ಅವನಿಂದ ನಮಗೊಂದು ಡಿಸ್ಟೆನ್ಸ್ದಾಗ ಏನಾಗ್ತದೆ ಅದ್ರ ವಾಸನೆ ಬೆಳೀತಿರ್ತದೆ. ಹಂಗೆ ಅಯೋಧ್ಯೆಯಲ್ಲಿ ಹಿಂಗೆ ಸರಾಯಿ ಕುಡಿದು ಬರೋ ಮಧುಶಾಲೆಗಳಿಂದ ಹೊರಗೆ ಬರುವಂಥ ಜನರ ಆ ಮದುವೆನ ವಾಸ ಸರಿ ವಾಸನೆ ನಮ್ಗೆ ಬರ್ತಾ ಇತ್ತು. ಮತ್ತು ಕೆಲವೊಂದು ಜನ ಏನು ಮಾಡ್ತಾರೆ, ಗಂಧವನ್ನು ಪೋಷಿಸಿಕೊಂಡು ಗಂಧ ತೈಲವನ್ನು ಹಚ್ಕೊಂಡು ಬರ್ತಾ ಇದ್ರು. ಅವು ಯಾವ ನಮಗೆ ವಾಸನೆ ಇಲ್ಲಲ್ಲ, ಅದು ಏನು ದೃಶ್ಯ ಕಾಣ್ತಾ ಇಲ್ಲಲ್ಲ ಅಂತ ಹೇಳ್ತಾನೆ ಅವನಿಗೆ. ಓ ಸುಮಂತ್ರ, ಹಿಂದೇಕೆ ನಗರದಲ್ಲಿ ರಥ ಕುದುರೆ ಆನೆಗಳ ಸದ್ದು ಕೇಳು ಬರುತ್ತಿಲ್ಲ? ಸುಮಂತ್ರ, ಈ ಯಾಕೆ ಯಾವಾಗಲೂ ಇದು ಕುದುರೆ ಮತ್ತು ಆನೆ ರಥಗಳಿಂದ ಗಿಜಿಗಿಡ್ತಿದ್ದಂಥ ನಗರ ಇದು ನಮ್ಮದು, ಪದೇ ಪದೇ ರಥಗಳದ್ದು ಕುದುರೆ ಹೆಜ್ಜೆಗಳು ಸಪ್ಪಳ ಕೇಳಿಸ್ತಿತ್ತು ನಮಗೆ, ಇವತ್ತು ಅದು ಯಾವುದೂ ಕೇಳಿಸ್ತಾ ಇಲ್ಲಲ್ಲ ಅಂತ ಹೇಳಿ ಸುಮಂತ್ರನಿಗೆ ಪ್ರಶ್ನೆ ಮಾಡ್ತಾನೆ ಭರತ. ಮುಂದುವರೆದು,
ರಾಮ ಅಯೋಧ್ಯೆ ತೊರೆದಾಗಿನಿಂದ ಯುವಕರು ಸುಗಂಧ ತೈಲ ಹೂ ಆಹಾರ ಧರಿಸುವುದನ್ನು ಬಿಟ್ಟರೇ ಪ್ರಶ್ನೆ ಮಾಡ್ತಾರೆ. ನಾವು ನಮ್ಮ ಅಣ್ಣ ಅಯೋಧ್ಯೆ ಬಿಟ್ಟು ಹೋದಾಗಿನಿಂದ ಇಲ್ಲಿ ಅಯೋಧ್ಯೆಯಲ್ಲಿರುವಂಥ ಯುವಕರು ಈ ಶೃಂಗಾರ ಮಾಡ್ಕೊಂಡು ಅಡ್ಡಾಡೋದನ್ನು ಬಿಟ್ಬಿಟ್ರ, ಮೈ ಮೇಲೆ ಆ ಸುಗಂಧವನ್ನು ಗಂಧವನ್ನು ಲೇಪಿಸಿಕೊಂಡು ಏನೋ ಒಂದು ಇದರಲ್ಲಿ ಬರ್ತಿದ್ರಲ್ಲ, ತಮ್ಮ ಒಂದು ಅಟ್ರಾಕ್ಷನ್ ಸಹ ಮಾಡ್ಕೊಂಡು ಹೀಗೆ ಯುವಕರಲ್ಲಿ ನೋಡಿತ್ತಲ್ಲ, ಆ್ಯಟಿಟ್ಯೂಡ್ ಹೋಗಿಬಿಡ್ತಾ, ಅವ್ರು ಯಾರೂ ಕಾಣಿಸ್ತಾ ಇಲ್ಲ, ಅವರು ಈ ಗಂಧ ಪೋಷಣೆ ಮಾಡೋದಂತ ಪ್ಯಾಷನ್ ಮಾಡೋದನ್ನು ಬಿಟ್ಟುಬಿಟ್ರೆ, ಒಂದೇ ಅರ್ಥದಲ್ಲಿ ಹೇಳೋದ್ರಲ್ಲಿ ಈಗ ಹ್ಯಾಂಗೆ ಯುವಕರು ಹೆಚ್ಚು ಆಕರ್ಷಣೀಯ ಆಗೋ ಸಲುವಾಗಿ ಒಂದೇನೋ ಟಿ ವಿಯಲ್ಲಿ ಹೊಂಟಿರ್ತಾರಲ್ಲ, ಹಾಗಿದ್ದರೆ ಅವಾಗ ರಾಮ ಹೋದ ನಂತರ ಆ ಯುವಕರಲ್ಲಿ ಆ ಟಿ ವಿ ಕಾಣಿಸ್ಲಿಲ್ಲ. ಅದಕ್ಕೆ ರಾಮ ಹೋದದ್ದಕ್ಕಾಗಿ ಇವರು ತಮ್ಮ ಜೀವನ ಶೈಲಿಯನ್ನು ಬದಲು ಮಾಡಿಕೊಂಡ್ರಿ ಅಂತ ಹೇಳಿ ಭರತ ಯಾರಿಗೆ ಮುಖ್ಯಮಂತ್ರಿಗೆ ಆ ಇವನಿಗೆ ಸುಮಂತ್ರನಿಗೆ ಮಂತ್ರಿಗೆ ಪ್ರಶ್ನೆ ಮಾಡ್ತಾನೆ. ರಾಮನಿಲ್ಲದ್ದಕ್ಕಾಗಿ ಅಯೋಧ್ಯೆ ಜನ ವಿವಹರಿಸುವುದನ್ನು ಹಬ್ಬ ಆಚರಿಸುವುದನ್ನು ಬಿಟ್ಟರೆ ಮುಂಜಾನೆ ಸಂಜೆ ಅದಕ್ಕೆ ಜನ ಏನು ಮಾಡ್ತಿದ್ರು, ವಾಕಿಂಗ್ ಹೋಗ್ತಿದ್ರು, ಅಲ್ಲಿ ಹೂ ತೋಟಗಳಿತ್ತು, ನದಿ ದಂಡೆ ಇತ್ತು, ಮತ್ತು ಒಂದು 8 ರಾಜಮಾರ್ಗಗಳಿದ್ದು, ಅಂಗಡಿ ಮುಗ್ಗಟ್ಟುಗಳಿದ್ದು, ಜನ ಮತ್ತು ಅಲ್ಲೆಲ್ಲೇ ಸ್ತೂಪಗಳಿದ್ದು, ವನ ಹೂದೋಟಗಳಿದ್ದು, ಯಾವಾಗ ನೋಡಿದಾಗೆಲ್ಲ ಪ್ರೇಮಿಗಳಾಗಲಿ ಜನ ಆಗಲಿ ಸಂಜೆ ಮುಂಜಾನೆ ಎಲ್ಲೇ ಎಲ್ಲ ಬರ್ತಿದ್ರು, ವಾಕಿಂಗ್ ಬರ್ತಿದ್ರು, ವಿವರಿಸ್ಲಿಕ್ಕೆ ಬರ್ತಿದ್ರು. ಆ ದೃಶ್ಯ ಈಗ ಯಾಕೆ ಅಯೋಧ್ಯದಲ್ಲಿ ಕಾಣ್ತಾ ಇಲ್ಲ ಅಂತ ಕೇಳ್ತಾನೆ. ಅಂದರೆ ಈ ಜನ ಹೊರಗೆ ವಾಕಿಂಗ್ ಬರೋದು ಬಿಟ್ರ, ಹಬ್ಬಗಳನ್ನು ಆಚರಿಸೋದು ಬಿಟ್ರ, ಯಾವ ಆಚರಣೆಯನ್ನು ಮಾಡ್ತಾ ಇಲ್ಲ, ಎಲ್ಲ ಶೋಕನ ಆಚರಣೆ ಮಾಡ್ತಾ ಇದ್ದಾರೆ, ಇವರಲ್ಲಿ ಯಾರಲ್ಲಿಯೂ ಲವಲವಿಕೆ ಆನಂದ ಖುಷಿ ಕಾಣ್ತಾ ಇಲ್ಲಲ್ಲ ಅಂತ ಹೇಳಿ ತನ್ನ ಮಂತ್ರಿಯನ್ನು ಭರತ ಪ್ರಶ್ನೆ ಮಾಡ್ತಾನೆ. ಮುಂದುವರೆದು ಅಯೋಧ್ಯೆ ಮಾದಕತೆ ರಾಮನೊಂದಿಗೆ ಹೋಯಿತೆ. ಅಯೋಧ್ಯದಲ್ಲಿ ಒಂದು ಮಾದಕತೆ, ಮಾದಕ ಚಲುವೆ ಅಂತ ಕರಿತೇವೆ, ಮಾದಕ ಯುವಕ ಅಂತ ಕರಿತೇವೆ, ಅವನ ಮೈಯಲ್ಲಿ ಒಂದು ಅಟ್ರಾಕ್ಷನ್ ಇರ್ತದೆ, ಮುಖಾಗ ನೋಡಬೇಕಾದ್ರೆ ಅವ್ರಿಗೆ ಮಾದಕ ಚಲುವೆ, ಮಾದಕ ಚಲುವೆ ಅಂತ ಕರಿತಿರ್ತೇವೆ ನಾವು. ಹಂಗೆ ಅಯೋಧ್ಯೆ ಕೂಡ ಒಂದು ಮಾದಕ ಚಲುವೆ ಅಂತ ಹೆಂಗಿತ್ತು, ಎಲ್ಲರನ್ನೂ ಆಕರ್ಷಿಸುವಂಥ ಒಬ್ಬ ಯುವತಿ ಹೆಂಗೆ ಇವತ್ತಿನ ಹೋಲ್ತಿತ್ತು ಯಾವುದು ಅಯೋಧ್ಯೆ, ಇವತ್ತು ಆ ಹೋಲಿಕೆ ಎಲ್ಲಿ ಹೋಯಿತು, ಆ ಮಾದಕತೆ ಅಯೋಧ್ಯೆದು ಎಲ್ಲಿ ಹೋಯಿತು ಅಂತ ಕೇಳ್ತಾನೆ. ಮುಂದುವರೆದು ಹೇಳ್ತಾನೆ, ಮಳೆಗಾಲದ ರಾತ್ರಿಯಲ್ಲಿ ಚಂದ್ರನಂತೆ ಅಯೋಧ್ಯೆ ಮಂಕಾಗಿದೆ. ನೋಡ್ರಿ, ವರ್ಷಾ ಋತುವಿನಲ್ಲಿ ಮಳೆಗಾಲದಾಗ ರಾತ್ರಿನಾಗಿರ್ತದೆ, ಎಲ್ಲ ಮಾಡಿ ಹಾಕಿ ಶಿಸ್ತ ಮಳೆ ಬೀಳ್ತಿರ್ತದೆ, ಅದು ಜಲಮಳೆನಾಗಿರ್ಬೋದು ಅಥವಾ ಇತರ ಮಳೆನಾಗಿರ್ಬೋದು, ಅಂತಹ ಒಂದು ರಾತ್ರಿ ಮಳೆಗಾಲದ ರಾತ್ರಿಯಂತೆ ಅವಾಗೆಲ್ಲ ಮಂಕಾಗಿರ್ತದೆ, ಯಾರು ಹೊರಗೆ ಬರೋದಿಲ್ಲ, ಹೊರಗೆ ಮಳೆ ಹೈತಿರ್ತದೆ, ಅದು ನೋಡ್ತಿರ ಕತ್ಲು ಇರ್ತದೆ, ಒಂದು ಸಣ್ಣ ನರಪಿಳಿ ಸಹಿತ ಹೊರಗೆ ಬಂದಿರಲಿಲ್ಲ. ಆ ದೃಶ್ಯ ಇಲ್ಲಿ ಕಾಣಿಸ್ತದೆ. ರಾಮ ಅಯೋಧ್ಯೆಗೆ ಮರಳಿದಾಗ ಎಲ್ಲವೂ ಹಿಮ್ಮೆಟ್ಟುವವು ಶರದ ಋತುವಿನ ಮಳೆಯಂತೆ. ನೋಡ್ರಿ, ಮಳೆಗಾಲದ ಬಗ್ಗೆ ವಾಲ್ಮೀಕಿಯಲ್ಲಿ ಇಂಥ ಒಂದು ಅಪಾರ ಜ್ಞಾನ ಇತ್ತು. ಇವತ್ತು ನಾವು ನೋಡ್ತಾ ಇರ್ತೇವೆ, ಹಳ್ಳಿ ಮಂದಿನೂ ಹೇಳ್ತಿರ್ತಾರೆ, ಯಾವಾಗ ವರ್ಷಾ ಋತು ಶುರು ಆಗ್ತಿದ್ದಲ್ಲ, ನೈಋತ್ಯದಿಂದ ಈಶಾನ್ಯದತ್ತ ಮೋಡಗಳು ಹೋಗ್ತಾವ, ನೈಋತ್ಯದಿಂದ ಈಶಾನ್ಯದತ್ತ ಮೋಡಗಳು ಹೋಗ್ತಿರ್ತಾವ. ಅವಾಗ ಏನು ಹೇಳ್ತಾರೆ ಗೊತ್ತಾ, ಹಳ್ಳಿ ಮಂದಿ ಹೇಳ್ತಿದ್ರು, ನಾವೆಲ್ಲ ಸಂದರ್ಭದಿಂದ ಕೇಳ್ತಿದ್ರು, ಮೋಡಗಳು ಅಳ್ಕೋತ ಹೊಂಟಿರ್ತಾವ ಅಂತ ಹೇಳ್ತಾರೆ. ಮೋಡಗಳು ಅಳುವುದರಿಂದ ಇಲ್ಲಿ ಮಳೆ ಆಗ್ತದೆ. ಅವು ಯಾಕೆ ಅಳ್ತಾವ ಅಂದರೆ, ಗಂಡು ಮಣಿ ಹೊಂಟಿದ್ರು, ಹೆಣ್ಣು ಹೊಸದಾಗಿ ಮದುವೆಯಾಗಿ ಗಂಡು ಮಣಿ ಹೊಂಟಿತ್ತು ಅಂದರೆ ಅತಗೋತ ಹೋಗಿರ್ತದೆ, ಹಾಗೆ ಅತಗೋತ ಹೋಗ್ತಿದೆ. ಮುಂದೆ ಆ ಕಡೆಯಿಂದ ತವ್ರ ಮನೆಗೆ ಬರೋದೇನು ಬರ್ತದಲ್ಲ, ಈಗ ಸಾಮಾನ್ಯ ಪಂಚಮಿ ಬಂದಾಗ ಹಬ್ಬಕ್ಕೆ ತವ್ರ ಮನೆಗೆ ಕರೀತಾರೆ, ಅವಾಗ ಬರೋ ಕಾಲಕ್ಕೆ ಅದು ಶರದ ಋತುವಿನ ಮಳೆ ಅಂತಂದರೆ ಈಶಾನ್ಯದ ಮಳೆ ಅಂತ ಬರ್ತಿತ್ತು. ನೈಋತ್ಯದ ಮಳೆ ಈಶಾನ್ಯ, ಈಶಾನ್ಯದ ಮಳೆ ಶುರುವಾದಾಗ ಮೋಡಗಳ ಚಲನೆ ಒಂದು ದಿಶೆಯಿಂದ ಬದಲಾಗ್ತಿದೆ. ಯಾವಾಗ ನೈಋತ್ಯದಿಂದ ಈಶಾನ್ಯಕ್ಕೆ ಹೊಂಟಿರ್ತಾವ, ಈಶಾನ್ಯ ಮಳೆಗಳ ಎರಡನೇ ಮಳೆ ಶುರು ಆಗ್ತದೆ ಚಳಿ, ಅದು ಅವಾಗ ಏನಂದ್ರೆ ಈಶಾನ್ಯದಿಂದ ನೈಋತ್ಯದಿಂದ ಬರ್ತದೆ, ಅವಾಗೂ ಮಳೆ ಆಗ್ತಿದೆ, ಅವಾಗೇನಿರ್ತದಂದ್ರೆ ಪರುಷ ಇರ್ತಿದೆ ಅನ್ನೋಂಥ ಇಂಥ ಹೋಲಿಕೆಗಳನ್ನು ಇಲ್ಲಿ ವಾಲ್ಮೀಕಿಯವರು ಕೂಡ ಅದನ್ನೇ ಮುಂದುವರಿಸ್ತಾರೆ, ಹೇಳ್ತಾರೆ ಅದೇ ರೀತಿಯಾಗಿ. ಎಲ್ಲ ಮುಂದೆ ರಾಮ ಬಂದ ತಕ್ಷಣ ಏನಾಗ್ತಿದೆ, ಈ ದುಃಖ ಎಲ್ಲ ಹೋಗಿದೆ. ಯಾವ ರೀತಿಯಾಗಿ ಈ ನಮ್ಮ ಈಶಾನ್ಯ ಮಳೆಗಳು ಶುರುವಾದಾಗ, ಶರದ್ ಋತು ಆದರೆ ಈಶಾನ್ಯ ಮಳೆ ಶುರು ಆಗ್ತಿದೆಯಲ್ಲ, ಆವಾಗ ಎಲ್ಲ ಕಡೆ ನೋಡಿದ ಕಡೆ ಎಲ್ಲ ಸಂತೋಷನೇ ಇರ್ತದೆ. ಹಂಗೆ ರಾಮ ಶರದ್ ಋತುವಿನ ಮಳೆಯಂತೆ ಅಯೋಧ್ಯೆಗೆ ಮರಳಿದಾಗ ಈ ದುಃಖೆಲ್ಲ ಹೋಗಿಬಿಡ್ತದೆ ಅಂತ ಹೇಳಿ ಹೇಳ್ತಾನೆ. ಹೀಗೆ ನುಡಿಯುತ್ತಾ ಭರತ ಪ್ರವೇಶಿಸಿದ. ತಂದೆ ಅಂತಃಪುರವನ್ನು ಈಗ ಹೇಳ್ಕೋತಾನೆ, ಮುಂದೆ ಅವರಪ್ಪಂದ ಅರಮನೆ ಬರ್ತದೆ, ಅರಮನೆಯಲ್ಲಿ ಹೋಗ್ತಾನೆ. ಸಿಂಹ ಇಲ್ಲದ ಗುಹೆಯನ್ನು, ಅವನ ಅರಮನೆ ಹ್ಯಾಂಗೆ ಕಂಡಿದ್ದಪ್ಪ ಅಂದ್ರೆ, ಅವರಪ್ಪ ಸಿಂಹ ಇದ್ದಂಗಿದ್ದ, ಸಿಂಹ ಇಲ್ಲದ ಗುಹೆ ಹೆಂಗಿರ್ತದ, ಎಲ್ಲ
ಹೊಲಸಾಗಿ ಅಥವಾ ಒಂದು ಕಲಾತೀತ ಕಲೆಹೀನಾಗಿ ಏನಿರ್ತದ ಆ ರೀತಿಯಾಗಿ ತಂದೆಯ ಅರಮನೆ ಅವನಿಗೆ ಕಾಣಿಸ್ತು. ಸೂರ್ಯನ ಬೆಳಕಿಲ್ಲದ ಬರಿದಾದ ಅಂತಃಪುರ ಕಂಡು ಬರತಕ್ಕ ನೀರು ಸುರಿಸಿದನು. ಅವರಪ್ಪ ಅವರ ಪಾಲಿಗೆ ಸೂರ್ಯನಿಂದಂಗಿದ್ದ. ಆ ಸೂರ್ಯನಿಲ್ಲದಂಥ ಒಂದು ಕಗ್ಗ ತಲೆಯ ಅಂತಃಪುರ ಕಾಣಿಸ್ತಾ ಇತ್ತು ತಂದೆಯಲ್ಲದ್ದು. ಅದಕ್ಕೆ ಅದನ್ನು ನೋಡಿ ಗೊಳು ಅಂತ ಭರತ ಆಳ್ತಾನ. ಮುಂದೆ ಯಾವ ರೀತಿಯಾಗಿ ತಾನು ತನ್ನ ತಾಯಿ ಒಂದು ತಾಯಿಗಳ ತಾನು ಎಲ್ಲರೂ ಕೂಡ ಬಂದಿರ್ತಾರೆ. ತಾಯಿ ಮತ್ತು ತನ್ನ ಸೈನಿಕರನ್ನು ಮಂತ್ರಿಗಳನ್ನು ಅಯೋಧ್ಯದಲ್ಲಿ ಬಿಡ್ತಾನೆ. ಮುಂದೆ ಯಾವ ನಿರ್ಧಾರವನ್ನು ಕೈಗೊಳ್ತಾನೆ ಎಂಬ ಚಿಂತನೆಗಳನ್ನು ನಾನು ತಮಗೆ ಮುಂದಿನ ಸಂಚಿಕೆಯಲ್ಲಿ ಹಂಚಿಕೊಳ್ಳುತ್ತೇನೆ. ಧನ್ಯವಾದಗಳು.